ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಗಾಂಧಾರಿ ಮೆಣಸಿನ ವಿಶೇಷತೆಗಳು ಹಾಗೂ ಅದರ ಅನೇಕ ಪ್ರಯೋಜನಗಳ ಬಗ್ಗೆ ಒಂದು ಕಿರು ಮಾಹಿತಿ ನೀಡಲಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡುವುದರ ಮೂಲಕ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಗಾಂಧಾರಿ ಮೆಣಸು, ಇದು ಸಾಮಾನ್ಯವಾಗಿ ಇಥಿಯೋಪಿಯಾ ಹಾಗೂ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಾಣಸಿಗುತ್ತದೆ. ಸಾಮಾನ್ಯವಾಗಿ ಇದನ್ನು ಏಷ್ಯಾ ಖಂಡದಲ್ಲಿ ಹಲವಾರು ಅಡುಗೆಗಳಲ್ಲಿ ಬಳಸುತ್ತಾರೆ. ಈ ಮೆಣಸನ್ನು ಸ್ಥಳೀಯವಾಗಿ ಜೀರಿಗೆ ಮೆಣಸು, ಕಾಡು ಮೆಣಸು ಹಾಗೂ ಇಂಗ್ಲಿಷ್ನಲ್ಲಿ ಬರ್ಡ್ಸ್ ಐ ಚಿಲ್ಲಿ ಎಂದು ಕರೆಯುತ್ತಾರೆ. ಬ್ಲ್ಯಾಕ್ ಡ್ರೋಂಗೋ ಎಂಬ ಹಕ್ಕಿಯು ಈ ಹಣ್ಣು ಮೆಣಸನ್ನು ಹೆಕ್ಕಿ ತಿನ್ನುವುದರಿಂದ ಬರ್ಡ್ಸ್ ಐ ಚಿಲ್ಲಿ ಎಂಬ ಹೆಸರು ಬಂತು. ನಮ್ಮ ದೇಶದ ಪಶ್ಚಿಮ ಘಟ್ಟವನ್ನೊಳಗೊಂಡ ರಾಜ್ಯಗಳಾದ ಕೇರಳ, ಕರ್ನಾಟಕ ಹಾಗೂ ತಮಿಳುನಾಡಿನ ಹಲವು ಭಾಗಗಳಲ್ಲಿ ಇದು ಬೆಳೆಯುತ್ತದೆ. ಇದೊಂದು ದೀರ್ಘಕಾಲಿಕ ಸಸ್ಯವಾಗಿದೆ ಹಾಗೂ ಕಾಯಿಗಳು ಸಣ್ಣಕ್ಕಿದ್ದು ಅಧಿಕ ಖಾರವಿರುತ್ತದೆ. ಈ ಮೆಣಸಿನ ಗಿಡ ಕಾಡುಗಳಲ್ಲಿ ಹಾಗೂ ತೋಟಗಳಲ್ಲಿ ಹುಟ್ಟಿ ಯಾವುದೇ ಆರೈಕೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತದೆ. ಹಿಂದೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದ ಈ ಮೆಣಸನ್ನು ಮಾರಾಟ ಮಾಡುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಇದರಲ್ಲಿರುವ ಅದ್ಭುತವಾದ ಆರೋಗ್ಯಕರ ಗುಣಗಳನ್ನು ತಿಳಿದ ಮೇಲೆ ಜನರು ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸುತ್ತಿದ್ದಾರೆ ಹಾಗೂ ಇದರ ವಾಣಿಜ್ಯ ಮೌಲ್ಯ ಕೂಡ ಹೆಚ್ಚಾಗಿದೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಈ ಮೆಣಸನ್ನು ಬೆಳೆಯುವಲ್ಲಿ ರೈತರಿಗೆ ಹೆಚ್ಚಿನ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ಗಾಂಧಾರಿ ಮೆಣಸು ಹಾಕಿ ಮಾಡುವ ಪದಾರ್ಥದ ಸ್ವಾದ ಇತರ ಮೆಣಸು ಹಾಕಿ ಮಾಡುವ ಅಡುಗೆಗಿಂತ ತುಂಬ ವಿಭಿನ್ನವಾಗಿರುತ್ತದೆ. ಅದರಲ್ಲೂ ಮಜ್ಜಿಗೆಗೆ ಇದು ವಿಶೇಷವಾದ ರುಚಿ ಹಾಗೂ ಸ್ವಾದವನ್ನು ನೀಡುತ್ತದೆ. ಗಾಂಧಾರಿ ಮೆಣಸಿನಿಂದ ಹಲವಾರು ಉಪಯೋಗಗಳಿವೆ. ಒಣಮೆಣಸನ್ನು ವಿವಿಧ ರೀತಿಯ ಅಡುಗೆಗಳಲ್ಲಿ ಬಳಸುತ್ತಾರೆ ಹಾಗೂ ಒಗ್ಗರಣೆಯಲ್ಲಿಯೂ ಬಳಸುತ್ತಾರೆ. ಹಾಟ್ ಸಾಸ್ ಮಾಡಲು ಇದನ್ನು ಉಪಯೋಗಿಸುತ್ತಾರೆ ಹಾಗೂ ಅತಿ ಮುಖ್ಯವಾಗಿ ಇದನ್ನು ನೀರಿನ ಜೊತೆ ಕ್ರಶ್ ಮಾಡಿ ಕೀಟ ನಿವಾರಕವಾಗಿ ಉಪಯೋಗಿಸುತ್ತಾರೆ. ಈಗ ನಾವು ಗಾಂಧಾರಿ ಮೆಣಸಿನ ಔಷಧೀಯ ಗುಣಗಳ ಬಗ್ಗೆ ನೋಡೋಣ. ಗಾಂಧಾರಿ ಮೆಣಸು ಸೇವಿಸುವುದರಿಂದ ಸ್ನಾಯು ಸೆಳೆತ ಹಾಗೂ ಸಂಧಿವಾತ ಸಮಸ್ಯೆ ಕಾಡುವುದಿಲ್ಲ. ರಕ್ತದೊತ್ತಡ ನಿಯಂತ್ರಣದಲ್ಲಿ ಇದು ಸಹಕಾರಿಯಾಗಿದೆ ಹಾಗೂ ಇದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಹಾಗೂ ಇದು ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ. ಬೊಜ್ಜು ಬರುವುದನ್ನು ತಡೆಗಟ್ಟುವಲ್ಲಿ ಕೂಡ ಈ ಮೆಣಸು ತುಂಬ ಸಹಕಾರಿಯಾಗಿದೆ. ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಟ್ರೋಲ್ ಮಾಡಲು ಇದು ಉಪಯುಕ್ತವಾಗಿದೆ ಹಾಗೂ ಈ ಮೆಣಸಿನಕಾಯಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ಎಂಜೈಮನ್ನು ಹಲವು ವಿಧದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬಳಸುತ್ತಾರೆ. ನಿರ್ಜಲೀಕರಿಸಿದ ಹಸಿ ಮೆಣಸಿನಕಾಯಿ ಅಧಿಕ ವಿಟಮಿನ್ ಸಿಯಿಂದ ಕೂಡಿರುತ್ತದೆ. ಇದರ ಸೇವನೆಯು ಹಲ್ಲುಗಳ ಒಸಡುಗಳನ್ನು ಬಲಪಡಿಸುತ್ತದೆ ಹಾಗೂ ಇದನ್ನು ಹಲ್ಲು ನೋವಿನ ನಿವಾರಣೆಗೆ ಮನೆಮದ್ದಾಗಿ ಬಳಸುತ್ತಾರೆ. ಇದನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯವು ವೃದ್ಧಿಸುತ್ತದೆ ಹಾಗೂ ಇದನ್ನು ಇನ್ನೂ ಹತ್ತಲವಾರು ಆರೋಗ್ಯ ಸಮಸ್ಯೆ ನಿವಾರಣೆಯಲ್ಲಿ ಮನೆಮದ್ದಾಗಿ ಬಳಸುತ್ತಾರೆ. ಸೋ ಇದಿಷ್ಟು ಗಾಂಧಾರಿ ಮೆಣಸಿನ ಬಗ್ಗೆ ನಮ್ಮ ಒಂದು ಕಿರು ಮಾಹಿತಿ. ಇದನ್ನು ಉಪಯೋಗಿಸಿ ನಾವು ಇದರ ಪ್ರಯೋಜನವನ್ನು ಪಡೆಯುವ ಗೆಳೆಯರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ವಿಡಿಯೋಗಳನ್ನು ತಕ್ಷಣ ಪಡೆಯಿರಿ.